ಬರೀ ಪರಿಷತ್ ನನಗೆ ಗೊತ್ತಿರ ನನಗೆ ಪರಿಷತ್ನಲ್ಲಿ ನನಗೆ ಅಧ್ಯಕ್ಷರಿಗೆ ಮತ್ತು ಶಾಸಕಾಂಗ ಪಕ್ಷದ ನಾಯಕರು ವಿರೋಧ ಪಕ್ಷ ನಾಯಕರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಕರೆದು ಚರ್ಚೆ ಮಾಡಿದ್ದಾರೆ. ಅದು ಅವರಿಬ್ಬರಿಗೂ ಗೊತ್ತು, ಅವ್ರು ಕೇಳಿದ್ರೆ ಸೂಕ್ತ ಆಗ್ತದೆ. ನಾನು ಕರೆದಿಲ್ಲ, ನನಗೇನು ಆ ವಿಷಯ ಗೊತ್ತಿಲ್ಲ. ಸರ್ ಇನ್ನೊಂದು ವಿಚಾರ ಇದೆ ಸರ್, ಬಿಜೆಪಿಯಲ್ಲಿ ವಿಜೇಂದ್ರ ಅವರಿಗೆ ಸಿಗದೆ ಇದ್ರೆ ಕಾಂಗ್ರೆಸ್ ಇಂದ ಲಿಂಗಾಯತ ಸಮುದಾಯವನ್ನು ಪರಿಗಣಿಸುವುದ್ರ ಬಗ್ಗೆ ಒಂದಷ್ಟು ಲೆಕ್ಕ ನಮ್ಗೆ ಗೊತ್ತಿಲ್ಲ. ಬಿಜೆಪಿಯಲ್ಲಿ ವಿಜೇಂದ್ರ ಅವರು ಸಿಗ್ತಾ ಬಿಡುತ್ತದೆ ನನ್ಗೆ ಸಂಬಂಧಿಸಿದ್ದು ಅಲ್ಲ, ನಮ್ಗೆ ಗೊತ್ತು ಇಲ್ಲ ಅದ್ರ ಬಗ್ಗೆ. ಕಾಂಗ್ರೆಸ್ ನಲ್ಲಿ ಸರ್ ಲಿಂಗಾಯತ ಸಮುದಾಯಕ್ಕೆ ಒಂದು ಅವಕಾಶ ಸಿಗಬೇಕು ಅಂತೀರಾ? ನಿಶ್ಚಿತವಾಗಿಯೂ ಕೂಡ ಎಲ್ಲ ಜಾತಿಗಳಿಗೆ ಇವತ್ತು ಪ್ರಾತಿನಿಧ್ಯ ಸಿಗಬೇಕು, ಲಿಂಗಾಯತರಿಗೂ ಸಿಗಬೇಕು, ಒಕ್ಕಲಿಗರಿಗೂ ಸಿಗಬೇಕು, ಹಿಂದುಳಿದವರಿಗೂ ಸಿಗಬೇಕು, ಅಲ್ಪಸಂಖ್ಯಾತರಿಗೂ ಸಿಗಬೇಕು, ದಲಿತರಿಗೆ ಸಿಗಬೇಕು, ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಸಿಗಬೇಕು. ಸಣ್ಣ ಸಣ್ಣ ಸಮುದಾಯಗಳಿಗೂ ಸಿಗಬೇಕು. ಆ ಪ್ರಾತಿನಿಧ್ಯ ಕೊಡುವಲ್ಲಿ ಹೈಕಮಾಂಡು ಕೆ ಪಿ ಸಿ ಸಿ ಅಧ್ಯಕ್ಷರ ಜೊತೆ ಹಾಗೂ ನಮ್ಮ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿದ್ದಾರೆ. ಅವರು ಸೂಕ್ತ ನಿರ್ಧಾರ ತೆಗೆದುಕೊತಾರೆ. ನನ್ನ ಜೊತೆ ಚರ್ಚೆನೇ ಮಾಡಿಲ್ಲ, ಪ್ರಶ್ನೆನೇ ಉದ್ಭವಿಸೋದಿಲ್ಲ, ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ನನಗೆ ಅವ್ರ ಚರ್ಚೆ ಮಾಡಿಲ್ಲ, ನಾನು ಕರೆದೂ ಇಲ್ಲ ಮೀಟಿಂಗ್ಗೆ. ವಿರೋಧ ಮಾಡೋದಾಗ್ಲಿ, ಪರ ಮಾಡೋದಾಗ್ಲಿ, ಲಾಬಿ ಮಾಡೋದ್ರೆ ಯಾವುದು ಕೂಡ ನನ್ನ ಕಡೆ ಇಲ್ಲ.